ಹಲೋ ಗೆಳೆಯರೆ ತಮ್ಮೆಲ್ಲರಿಗೂ ಗುರುದೀಕ್ಷಾ ಐ ಎ ಎಸ್ ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾವು ಜುಲೈ ಐದು ಎರಡು ಸಾವಿರದ ಇಪ್ಪತ್ತೊಂದರ ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ ಸೊ ನಿನ್ನೆ ಹೇಳಿದ ಹಾಗೆ ಇವತ್ತಿನಿಂದ ಇಂಡಿಯನ್ ಎಕ್ಸ್ಪ್ರೆಸ್ಸಿಗೆ ಸಂಬಂಧಿಸಿದಂತಹ ಆರ್ಟಿಕಲ್ಗಳಿಗೂ ಸಂಬಂಧಿಸಿದಂತೆ ಅನಾಲಿಸಿಸ್ ವಿಡಿಯೋವನ್ನು ಮಾಡುತ್ತೇನೆ ಈ ಒಂದು ಸಂಚಿಕೆಯಲ್ಲಿ ಯಾಕೆ ಇಂಡಿಯನ್ ಎಕ್ಸ್ಪ್ರೆಸ್ ವೀಡಿಯೋಸ್ ಅಥವಾ ಆರ್ಟಿಕಲ್ಸನ್ನು ಇನ್ಕ್ಲೂಡ್ ಮಾಡಿಲ್ಲ ಅಂತಂದರೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲೂ ಸಹ ಒಂದಿಷ್ಟು ಉತ್ತಮವಾದ ಮತ್ತು ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ ಜಾಸ್ತಿ ಇರೋದರಿಂದ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗುತ್ತದೆ ಅಂತ ಹೇಳಿ ಎರಡು ವಿಭಿನ್ನವಾದ ವಿಡಿಯೋಸ್ಗಳು ಇದು ಹಿಂದೂ ನ್ಯೂಸ್ ಅನಾಲಿಸಿಗೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ ಇನ್ನೊಂದು ವಿಡಿಯೋ ನಾನು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಇರುವಂತಹ ಮುಖ್ಯವಾದ ಆರ್ಟಿಕಲ್ಸ್ಗಳಿಗೆ ಸಂಬಂಧಿಸಿದಂತೆ ನಾನು ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಪ್ರತಿದಿನ ಇನ್ಮೇಲೆ ಗುರು ದೀಕ್ಷಾ ಎ ಎಸ್ ಚಾನಲ್ನಲ್ಲಿ ತಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಹಿಂದೂ ನ್ಯೂಸ್ ಅನಾಲಿಸಿಸ್ ಮತ್ತು ಇಂಡಿಯನ್ ನ್ಯೂಸ್ ಪೇಪರ್ನ ಸಂಬಂಧಿಸಿದಂತಹ ಆರ್ಟಿಕಲ್ಸ್ಗಳಿಗೆ ನಾನು ಪ್ರತಿದಿನ ವಿಶ್ಲೇಷಣೆಯನ್ನು ಅಪ್ಲೋಡ್ ಮಾಡುತ್ತೇನೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಇಂದಿನ ಮೊದಲನೇ ಆರ್ಟಿಕಲ್ ಲಿಟ್ರಸಿ ನ್ಯೂಮರಸಿ ಮಿಷನ್ ಡೆಡ್ಲೈನ್ ಪುಷ್ಟ್ ಟು ಟ್ವೆಂಟಿ ಟ್ವೆಂಟಿ ಸೆವೆನ್ ಸೊ ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಕೇಂದ್ರ ಸರ್ಕಾರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮತ್ತು ಸಂಖ್ಯೆಗಳ ಒಂದು ನಾಲೆಜ್ಗೆ ಸಂಬಂಧಿಸಿದಂತೆ ಏನು ಮಿಷನ್ ಇತ್ತೋ ಅದು ಎರಡು ಸಾವಿರದ ಇಪ್ಪತ್ತೈದರ ಡೆಡ್ಲೈನನ್ನು ಎರಡು ಸಾವಿರದ ಇಪ್ಪತ್ತ ಏಳಕ್ಕೆ ಏರಿಕೆ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಇವತ್ತು ನೋಡ್ತಾ ಇರುವಂಥದ್ದು ಈ ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ ಜಿ ಎಸ್ ಪೇಪರ್ ಟು ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಸೋಷಿಯಲ್ ಸೆಕ್ಟರ್ ಆರ್ ಸರ್ವೀಸಸ್ ರಿಲೇಟಿಂಗ್ ಟು ಹೆಲ್ತ್ ಎಜುಕೇಷನ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಸೊ ಈ ಒಂದು ಜಿ ಎಸ್ ಪೇಪರ್ ಟುಗೆ ಸಂಬಂಧಿಸಿದಂತೆ ಇದು ಮುಖ್ಯಕರವಾಗಿದೆ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಒಂದು ಹೊಸ ಮಿಷನ್ನೊಂದಿಗೆ ಮುಂದೆ ಬರ್ತಾ ಇರುವಂಥದ್ದು ಇದರ ಅಡಿಯಲ್ಲಿ ಎಲ್ಲ ಮೂರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಲಿಟ್ರಸಿ ಮತ್ತು ನ್ಯೂಮರಸಿ ಏನಿದೆಯೋ ಐದು ವರ್ಷಕ್ಕಿನ ಕೆಳಗಡೆ ಎರಡು ಸಾವಿರದ ಇಪ್ಪತ್ತ ಏಳರಷ್ಟೊತ್ತಿಗೆ ಟಾರ್ಗೆಟನ್ನು ಅಚೀವ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಆಬ್ಜೆಕ್ಟಿವ್ ಒಂದಿಗೆ ಈ ಒಂದು ಮಿಷನನ್ನು ಹೊರತರ್ತಾ ಇರುವಂಥದ್ದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಅಡಿಯಲ್ಲಿ ಈ ಒಂದು ಟಾರ್ಗೆಟನ್ನು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ನಾವು ಪಡ್ಕೋಬೇಕಾಗಿತ್ತು ಬಟ್ ಕೋವಿಡ್ ನೈನ್ಟೀನಿಂದಾಗಿ ಎರಡು ವರ್ಷದ ಅಕಾಡೆಮಿಕ್ ಇಯರನ್ನು ನಾವು ಕಳ್ಕೊಂಡಿರುವಂತಹ ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ಈ ಟಾರ್ಗೆಟನ್ನು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ ಏಳಕ್ಕೆ ನಿಲ್ಲಿಸಿರುವಂಥದ್ದು ಸೊ ಈ ಒಂದು ಕಾರ್ಯಕ್ರಮವನ್ನು ನಿಪುಣ್ ಭಾರತ್ ಅನ್ನುವಂತಹ ಸ್ಕೀಮ್ನೊಂದಿಗೆ ಹೊರತರಲಾಗುವಂಥದ್ದು ಇದನ್ನು ಮುಖ್ಯವಾಗಿ ನೆನಪಿಟ್ಕೊಳ್ಳಿ ಇದು ಪ್ರಿಲಿಮ್ಸ್ ಎಕ್ಸಾಮ್ಸ್ನಲ್ಲಿ ನಮಗೆ ಬಹಳ ಮುಖ್ಯವಾಗಿರುವಂಥದ್ದು ಈ ನಿಪುಣ ಫುಲ್ ಫಾರ್ಮ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ ಸೊ ಈ ಒಂದು ಫುಲ್ ಫಾರ್ಮನ್ನು ತಾವು ಬರ್ಕೋಬೇಕು ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ನ್ಯೂಮರಸಿ ಅನ್ನುವಂತಹ ಒಂದು ಕಾರ್ಯಕ್ರಮ ಇದು ಸೊ ನಿಪುಣ ಭಾರತ್ ಅನ್ನುವಂತಹ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮೂರನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಲಿಟ್ರಸಿ ಹಾಗೂ ನಂಬರ್ಸ್ ಇವೆರಡೂ ಗೊತ್ತಾಗಬೇಕು ಅನ್ನುವಂಥದ್ದು ಇದರ ಮುಖ್ಯ ಕಾರಣವಾಗಿರುವಂಥದ್ದು ಸೊ ಈ ಒಂದು ಕಾರ್ಯಕ್ರಮವನ್ನು ಅಂಬ್ರೆಲ್ಲಾ ಸ್ಕೀಮ್ ಆದಂತಹ ಸಮಗ್ರ ಶಿಕ್ಷಾ ಸ್ಕೀಮ್ನ ಅಡಿಯಲ್ಲಿ ಜಾರಿಗೆ ತರ್ತಾ ಇರುವಂಥದ್ದು ಅಂದರೆ ಈ ಒಂದು ನಿಪುಣ ಭಾರತ್ ಸ್ಕೀಮಿಗೆ ಯಾವುದೇ ಸಪ್ರೇಟ್ ಫಂಡ್ಸ್ಗಳನ್ನು ಇಟ್ಟಿಲ್ಲ ಸಮಗ್ರ ಶಿಕ್ಷಾ ಸ್ಕೀಮ್ ಅಡಿಯಲ್ಲಿ ಅದಕ್ಕೆ ಫಂಡಿಂಗನ್ನು ಪೂರೈಸಲಾಗುತ್ತದೆ ಅನ್ನುವಂಥದ್ದು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಸೊ ಮುಂದೆ ಹೋಗೋದಕ್ಕೆ ನಾವು ಮುಂಚೆ ಸಮಗ್ರ ಶಿಕ್ಷಾ ಸ್ಕೀಮ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳೋಣ ಸಮಗ್ರ ಶಿಕ್ಷಾ ಸ್ಕೀಮ್ ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು ಈ ಒಂದು ಸ್ಕೀಮ್ ಪ್ರೀ ಸ್ಕೂಲಿಂದ ಹಿಡಿದುಬಿಟ್ಟು ಹನ್ನೆರಡನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ನು ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಎಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲೂ ಅನ್ನುವಂಥದ್ದು ಈ ಸಮಗ್ರ ಶಿಕ್ಷಾ ಸ್ಕೀಮ್ನ ಮೂರು ಸ್ಕೀಮ್ಗಳನ್ನು ಮರ್ಜ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು ಮೊದಲನೇದು ಸರ್ವ ಶಿಕ್ಷಾ ಅಭಿಯಾನ್ ರಾಷ್ಟ್ರೀಯ ಮಾಧ್ಯಮಿಕ್ ಶಿಕ್ಷಾ ಅಭಿಯಾನ್ ಹಾಗೂ ಟೀಚರ್ ಎಜುಕೇಷನ್ ಸೊ ಈ ಮೂರು ಸ್ಕೀಮ್ಗಳನ್ನು ಇಂಟಿಗ್ರೇಟ್ ಮಾಡಿ ಅಥವಾ ಒಂದು ಮಾಡಿಬಿಟ್ಟು ಸಮಗ್ರ ಶಿಕ್ಷಾ ಸ್ಕೀಮನ್ನು ಜಾರಿಗೆ ತಂದಿರುವಂಥದ್ದು ಈ ಸ್ಕೀಮ್ನಲ್ಲಿ ಮುಖ್ಯವಾಗಿ ಎರಡು ಟಿಗಳ ಮೇಲೆ ಇಂಪಾರ್ಟೆನ್ಸನ್ನು ಕೊಟ್ಟಿರುವಂಥದ್ದು ಮೊದಲನೇದು ಟೀಚರ್ ಎರಡನೇದು ಟೆಕ್ನಾಲಜಿ ಹಾಗೆ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಎರಡು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಫುಲ್ಫಿಲ್ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡಿರುವಂಥದ್ದು ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ ನಾಲ್ಕು ಪಾಯಿಂಟ್ ಒಂದು ಇದರ ಅಡಿಯಲ್ಲಿ ಎಲ್ಲ ಹುಡುಗರು ಮತ್ತು ಹುಡುಗಿಯರಿಗೆ ಫ್ರೀ ಇಕ್ವಿಟಬಲ್ ಮತ್ತು ಕ್ವಾಲಿಟಿ ಪ್ರೈಮರಿ ಮತ್ತು ಸೆಕೆಂಡರಿ ಎಜುಕೇಷನನ್ನು ಅವರಲ್ಲಿ ವಿದ್ಯಾಭ್ಯಾಸವನ್ನು ಹೆಚ್ಚಿಸುವಂತಹ ಉದ್ದೇಶದೊಂದಿಗೆ ಮಾಡುವಂಥದ್ದು ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ ಫೋರ್ ಪಾಯಿಂಟ್ ಒನ್ ಆಗಿರುವಂಥದ್ದು ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಫೋರ್ ಪಾಯಿಂಟ್ ಟು ಫೋರ್ ಪಾಯಿಂಟ್ ಫೈವ್ ಇದರ ಅಡಿಯಲ್ಲಿ ಜೆಂಡರ್ ಡಿಸ್ಪ್ಯಾರಿಟಿ ಏನು ಶಿಕ್ಷಣದಲ್ಲಿ ಇದೆಯೋ ಅಂದರೆ ಹುಡುಗರು ಹೆಚ್ಚಿಗೆ ಓದ್ತಿದ್ದಾರೆ ಹುಡುಗಿಯರು ಕಡಿಮೆ ಓದ್ತಿದ್ದಾರೆ ಈ ರೀತಿಯ ವ್ಯತ್ಯಾಸಗಳನ್ನು ತೆಗೆದುಹಾಕಿಬಿಟ್ಟು ಎಲ್ಲರಿಗೆ ಸಮಾನವಾದ ಹಕ್ಕು ಸಿಗಬೇಕು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅನ್ನುವಂತಹ ಕಾರ್ಯರೂಪವನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಫೋರ್ ಪಾಯಿಂಟ್ ಫೈವ್ ಅಡಿಯಲ್ಲಿ ಕೊಟ್ಟಿರುವಂಥದ್ದು ಈ ಎರಡು ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಸಮಗ್ರ ಶಿಕ್ಷಾ ಅಭಿಯಾನ್ ಕೆಲಸವನ್ನು ಮಾಡಲಿದೆ ಅನ್ನುವಂಥದ್ದು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಹಾಗೆ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ರೈಟ್ ಟು ಎಜುಕೇಷನ್ ಎರಡು ಸಾವಿರದ ಒಂಬತ್ತರಲ್ಲಿ ಏನು ತರಲಾಗಿತ್ತೋ ಈ ಒಂದು ರೈಟ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಅನುಕೂಲವಾಗುತ್ತದೆ ಅನ್ನುವಂಥದ್ದು ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನೆನ್ಪಿಟ್ಕೋಬೇಕು ರೈಟ್ ಟು ಎಜುಕೇಷನ್ ಏನಿದೆಯೋ ಇದು ಮೂಲಭೂತ ಹಕ್ಕಾಗಿರುವಂಥದ್ದು ಆರ್ಟಿಕಲ್ ಇಪ್ಪತ್ತೊಂದು ಎ ಅಡಿಯಲ್ಲಿ ಹಾಗೆ ಸಮಗ್ರ ಶಿಕ್ಷಾ ಅಭಿಯಾನ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತದೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಬ್ಬರು ಫಂಡಿಂಗನ್ನು ಮಾಡ್ತಾ ಇರುವಂಥದ್ದು ಸೊ ತೊಂಬತ್ತು ಮತ್ತು ಹತ್ತು ರೇಷಿಯೋದಲ್ಲಿ ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳಿಗೆ ಫಂಡಿಂಗ್ ಆಗುತ್ತದೆ ಅಂದರೆ ತೊಂಬತ್ತು ಪ್ರತಿಶತ ಕೇಂದ್ರ ಸರ್ಕಾರ ಹತ್ತು ಪ್ರತಿಶತ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಹಾಗೆ ಬೇರೆ ರಾಜ್ಯಗಳಿಗೆ ಅರವತ್ತು ಮತ್ತು ನಾಲ್ಕು ರೇಷಿಯೋದಲ್ಲಿ ನಲವತ್ತು ರೇಷೋದಲ್ಲಿ ಆಗುವಂಥದ್ದು ಅರವತ್ತು ಪ್ರತಿಶತ ಕೇಂದ್ರ ಸರ್ಕಾರ ನಲವತ್ತು ಪ್ರತಿಶತ ರಾಜ್ಯ ಸರ್ಕಾರಗಳು ಹಾಗೆ ಯೂನಿಯನ್ ಟೆರಿಟರೀಸ್ ಎಲ್ಲಿ ಲೆಜಿಸ್ಲೇಚರ್ ಇರೋದಿಲ್ವೋ ಅಲ್ಲಿ ನೂರು ಪ್ರತಿಶತ ಫಂಡಿಂಗ್ ಕೇಂದ್ರ ಸರ್ಕಾರವೇ ಮಾಡುತ್ತದೆ ಅನ್ನುವಂಥದ್ದು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಸೊ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಸಮಗ್ರ ಶಿಕ್ಷಾ ಅಭಿಯಾನದ ಅಡಿಯಲ್ಲಿ ನಿಪುಣ ಭಾರತ್ ಸ್ಕೀಮನ್ನು ಮುಂತರಲಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮುಂದಿನ ಆರ್ಟಿಕಲ್ ಒಂದು ಫ್ಯಾಕ್ಟ್ ಬೇಸ್ಡ್ ಆರ್ಟಿಕಲ್ ಆಗಿರುವಂಥದ್ದು ಚೈನೀಸ್ ಆಸ್ಟ್ರೋನಾಟ್ಸ್ ಕಂಪ್ಲೀಟ್ ಫಸ್ಟ್ ಸ್ಪೇಸ್ ವಾಕ್ ಅಟ್ ನ್ಯೂ ಸ್ಟೇಷನ್ ಸೊ ಈ ಆರ್ಟಿಕಲ್ನಲ್ಲಿ ನಾವು ನೋಡ್ತಾ ಇರುವಂಥದ್ದು ಚೈನಾದ ಸ್ಪೇಸ್ ಸ್ಟೇಷನ್ ಆದಂತಹ ತಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಈ ಆರ್ಟಿಕಲನ್ನು ನಾವು ಇವತ್ತು ಮಾತಾಡ್ತಿರುವಂಥದ್ದು ಜಿ ಎಸ್ ಪೇಪರ್ ತ್ರೀ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ನಮಗೆ ಅನುಕೂಲವಾಗುವಂಥದ್ದು ಅದರಲ್ಲಿ ಸ್ಪೇಸ್ ಮಿಷನ್ಸ್ನ ಬಗ್ಗೆ ಮಾತಾಡಬೇಕಾದ್ರೆ ಸೊ ಈ ಆರ್ಟಿಕಲ್ನಲ್ಲಿ ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನಾವು ತಿಳ್ಕೊಳ್ಳೋಂತಹ ವಿಷಯಗಳ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಐಡಿಯಾ ಇರಬೇಕು ಈಗ ಸಪೋಸ್ ಚೈನಾದ ಸ್ಪೇಸ್ ಸ್ಟೇಷನ್ ಯಾವುದು ಅಂತಂದಾಗ ತ್ಯಾಂಗ್ ಅನ್ನುವಂಥದ್ದು ನಮಗೆ ಗೊತ್ತಾದಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಪ್ರಿಲೆಮ್ಸ್ ಎಕ್ಸಾಮಿನೇಷನ್ನಲ್ಲಿ ಸಿಗುವಂತಹ ಆಪ್ಷನ್ನಲ್ಲಿ ನಾವು ಎಲಿಮಿನೇಷನ್ ಮೆಥಡನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅದನ್ನು ಸರಿಯಾದ ಉತ್ತರವನ್ನು ಕಂಡುಹಿಡಿಯೋದಕ್ಕೆ ನಮಗೆ ಅನುಕೂಲವಾಗುತ್ತದೆ ಹಾಗೆ ಸ್ಪೇಸ್ ಸ್ಟೇಷನ್ಸಿಗೆ ಸಂಬಂಧಿಸಿದಂತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೀರೀಸ್ ಏನು ತ್ರೀಲಿಮ್ಸ್ಗೋಸ್ಕರ ನಾವು ಮಾಡಲಿದ್ದೇವೋ ಅದರಲ್ಲಿ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಇವತ್ತು ಈ ಆರ್ಟಿಕಲನ್ನು ಇಷ್ಟೇ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ತ್ಯಂಗಾಂಗ್ ಸ್ಪೇಸ್ ಸ್ಟೇಷನ್ನು ಚೈನೀಸ್ ಅಥವಾ ಚೈನಾಗೆ ಸೇರಿದಂತಹ ಒಂದು ಸ್ಪೇಸ್ ಸ್ಟೇಷನು ಇದು ಲೋ ಅರ್ತ್ ಆರ್ಬಿಟ್ನಲ್ಲಿ ರಿವಾಲ್ವ್ ಆಗ್ತಾ ಇರುವಂಥದ್ದು ಯೂಶಲಿ ಎಲ್ಲ ಸ್ಪೇಸ್ ಸ್ಟೇಷನ್ಗಳು ಲೋ ಅರ್ತ್ ಆರ್ಬಿಟ್ನಲ್ಲೇ ಪ್ಲೇಸ್ ಮಾಡಲಾಗುತ್ತದೆ ಅರ್ತ್ನ ಸುತ್ತದಲ್ಲಿ ಸೊ ಈ ಒಂದು ಆರ್ಟಿಕಲ್ನಲ್ಲಿ ಚೈನಾದ ಸ್ಪೇಸ್ ಸ್ಟೇಷನ್ ಏನು ಥಿಯಾಂಗಾಂಗ್ ಕಂಪ್ಲೀಟ್ ಆಗಿದೆಯೋ ಅದರ ಮೊದಲನೇ ಸ್ಪೇಸ್ ವಾಕ್ ಮಾಡಿದಂತಹ ಆಸ್ಟ್ರೋನಾಟ್ಸ್ಗಳ ಮಾಹಿತಿಯನ್ನು ಕೊಡಲು ಇವತ್ತು ಈ ನ್ಯೂಸ್ ಅನಾಲಿಸಿಸ್ ನಲ್ಲಿ ನಾವು ನೋಡ್ತಾ ಇರುವಂಥದ್ದು ಮುಂದಿನ ಆರ್ಟಿಕಲ್ ದ ಹೆವಿ ಫೂಟ್ ಪ್ರಿಂಟ್ ಆಫ್ ಲೈಟ್ ರೈಲ್ ಸೊ ಮೊದಲನೇದಾಗಿ ಏನಿದು ಲೈಟ್ ರೈಲ್ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ ಇವತ್ತು ಕೇರಳ ಸರ್ಕಾರ ನಾರ್ತಲ್ಲಿ ಹಾಗೂ ಸೌತಲ್ಲಿ ಇರುವಂತಹ ತಿರುವನಂತಪುರಂ ಮತ್ತು ಕಾಸರ್ಗೋಡ್ ಡಿಸ್ಟಿಕ್ಸನ್ನು ಕನೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಹೊಸ ರೈಲ್ವೆ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಸೊ ಈ ಒಂದು ಪ್ರಾಜೆಕ್ಟನ್ನು ಲೈಟ್ ರೈಲ್ ಅಂತ ಯಾಕೆ ಕರೀತಾರೆ ಅಂತಂದರೆ ಇದರ ಅಡಿಯಲ್ಲಿ ಟ್ರಾಫಿಕ್ ಏನಿರುತ್ತದೆಯೋ ಯೂಶಲಿ ನಾವು ಓಡಿಸುವಂತಹ ರೈಲ್ವೆ ಲೈನ್ಸ್ಗಳು ಏನಿದಾವೋ ಅವುಗಳಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿ ಇರುತ್ತದೆ ಜನರು ಓಡಾಡುವಂಥದ್ದು ತುಂಬ ಜಾಸ್ತಿ ಇರುತ್ತದೆ ಇಲ್ಲಿ ಟ್ರಾಫಿಕ್ ತುಂಬ ಕಡಿಮೆ ಇರೋದರಿಂದ ಇದನ್ನು ಲೈಟ್ ರೈಲ್ ಅಂತಲೇ ಕರೆಯಲ್ಪಡುತ್ತದೆ ಕೇರಳ ಸರ್ಕಾರ ಹೇಳ್ತಾ ಇರುವಂಥದ್ದು ತಿರುವನಂತಪುರಂ ಮತ್ತು ಕಾಸರಗೋಡ್ನ ನಡುವೆ ಏನು ಡಿಸ್ಟೆನ್ಸ್ ಇದೆಯೋ ಆ ಒಂದು ಡಿಸ್ಟೆನ್ಸ್ನ ಟೈಮ್ ಟ್ರಾವೆಲಿಂಗ್ ಏನಿದೆಯೋ ಅದನ್ನು ಕಡಿಮೆ ಮಾಡುವಂಥದ್ದು ಸಮಯ ಸೊ ಓಡಾಡುವಂತಹ ಸಮಯವನ್ನು ಕಡಿಮೆ ಮಾಡುವಂತಹ ಮುಖ್ಯ ಉದ್ದೇಶದಿಂದ ಈ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು ಅನ್ನೋದನ್ನು ಹೇಳ್ತಾ ಇರುವಂಥದ್ದು ಈ ಆರ್ಟಿಕಲನ್ನಲ್ಲಿ ನಾವು ಈ ಪ್ರಾಜೆಕ್ಟ್ನಿಂದಾಗಿ ನಿಸರ್ಗದ ಮೇಲೆ ಯಾವೆಲ್ಲ ಹೊರೆಗಳು ಬೀಳಲಿದಾವೆ ಅನ್ನುವಂಥದ್ರ ಮೇಲೆ ಜಾಸ್ತಿ ಡಿಸ್ಕಸ್ ಮಾಡುವಂಥದ್ದು ಸೊ ಈ ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ ಜಿ ಎಸ್ ಪೇಪರ್ ತ್ರೀ ಎನ್ವೈರ್ಮೆಂಟ್ ಹಾಗೂ ಎಕಾನಮಿ ಸೆಕ್ಷನ್ನಲ್ಲಿ ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಿಸಿದಂತೆಯೂ ಸಹ ನಮಗೆ ಮುಖ್ಯವಾಗಿ ಅನುಕೂಲವಾಗುವಂಥದ್ದು ಸೊ ಯಾವುದೇ ಒಂದು ಪ್ರಾಜೆಕ್ಟ್ ಆಗಿರಲಿ ಅದರ ಮೇಲೆ ಆಗುವಂತಹ ಆರ್ಥಿಕ ಏನು ಎಸ್ಟಿಮೇಟ್ ಆಗಿದೆಯೋ ಎಕನಾಮಿಕ್ ಕಾಸ್ಟ್ ಅಲ್ಲ ನಮಗೆ ಇಂಪಾರ್ಟೆಂಟು ಎನ್ವೈರ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡುವಂತಹ ಅವಶ್ಯಕತೆ ಇದೆ ಯಾಕಂದರೆ ಯಾವುದೇ ರಾಷ್ಟ್ರ ಆಗಿರಲಿ ದೇಶ ಆಗಿರಲಿ ಎಕನಾಮಿಕ್ ಕಾಸ್ಟನ್ನು ರಿಕವರ್ ಮಾಡಬಹುದು ಬಟ್ ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ರಿಕವರಿ ಏನಿದೆಯೋ ಅದು ತುಂಬ ದೊಡ್ಡ ಸಮಯ ತಗೊಳ್ಳುತ್ತದೆ ಆ್ಯಂಡ್ ಕಷ್ಟಕರವಾಗಿ ಇರು ಇರುತ್ತದೆ ಅನ್ನುವಂಥದ್ದು ಇವತ್ತು ಎನ್ವೈರಮೆಂಟಲ್ ಕಾಸ್ಟ್ ಏನಿದೆ ಈ ಪ್ರಾಜೆಕ್ಟ್ನ ಬಗ್ಗೆ ಅನ್ನುವಂಥದ್ದನ್ನು ಮಾತಾಡಬೇಕು ಅಂದರೆ ಕೇರಳದಲ್ಲಿ ನಾವು ಹೆಚ್ಚಿನ ಕ್ವಾರಿಗಳನ್ನು ನೋಡ್ತೀವಿ ಅಂದರೆ ಸ್ಟೋನ್ ಮೈನಿಂಗ್ಗಳನ್ನು ನೋಡ್ತೀವಿ ಹಾಗೂ ಕೇರಳದಲ್ಲಿ ಹೆಚ್ಚು ಏನು ಜೋಗ್ರಫಿಕಲಿ ಭೂಗೋಳವಾಗಿ ನೋಡಿದಾಗ ಹೆಚ್ಚು ಗುಡ್ಡಗಾಡು ಪ್ರದೇಶ ಇರೋದರಿಂದ ಹಾಗೂ ಹೆಚ್ಚಿನ ಮಳೆ ಆಗೋದರಿಂದ ಅಲ್ಲಿ ಭೂಕುಸಿತ ಲ್ಯಾಂಡ್ ಸ್ಲೈಡ್ಸ್ಗಳನ್ನು ನಾವು ಜಾಸ್ತಿಗೆ ನೋಡ್ತೀವಿ ಈ ಕ್ವಾರಿಯಿಂದಾಗಿ ಹಾಗೆ ಈಗ ಈ ರೀತಿಯ ಹೊಸ ಪ್ರಾಜೆಕ್ಟ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದರಿಂದ ಆಗಲೇ ಪ್ರೆಷರ್ ಇರುವಂತಹ ನಿಸರ್ಗದ ಮೇಲೆ ಇನ್ನೂ ಹೆಚ್ಚಿನ ಪ್ರೆಷರ್ ಬಿದ್ದಾಗ ಯಾವ ರೀತಿ ನಿಸರ್ಗ ರಿಯಾಕ್ಟ್ ಮಾಡಲಿದೆ ಅನ್ನುವಂಥದ್ದು ಗೊತ್ತಾಗಲ್ಲ ಅದರಿಂದಾಗಿ ಹೆಚ್ಚಿನ ಹಾನಿಯೇ ಆಗುತ್ತದೆಯೇ ಹೊರತು ಲಾಭ ಆಗೋದಿಲ್ಲ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಈ ಒಂದು ಪ್ರಾಜೆಕ್ಟನ್ನು ಮುಖ್ಯ ವಿರೋಧವಾಗಲು ಕಾರಣವಾಗಿರುವಂಥದ್ದು ಭತ್ತ ಬೆಳೆಯುವಂತಹ ಭೂಮಿ ಮತ್ತು ವೆಟ್ಲ್ಯಾಂಡ್ಸ್ಗಳನ್ನು ಸರ್ಕಾರ ಇಲ್ಲಿ ವಶಪಡಿಸಿಕೊಂಡು ಈ ಪ್ರಾಜೆಕ್ಟನ್ನು ಡೆವಲಪ್ ಮಾಡ್ತಾ ಇರುವಂಥದ್ದು ಕೇರಳದಲ್ಲಿ ಆಗಲೇ ಭತ್ತ ಬೆಳೆಯಲ್ಲಿ ರೈತರು ಹಿಂದೇಟು ಹಾಕ್ತಾ ಇರುವಂತಹ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ ಮೊದಲನೇದು ಇದರಿಂದಾಗಿ ಇನ್ಕಮ್ ರೈತರಿಗೆ ಕಡಿಮೆ ಆಗಿರುವಂಥದ್ದಾಗಿರಬಹುದು ಅಥವಾ ಈ ಬೆಳೆ ಬೆಳೆಯಲು ಬೇಕಾದಂತಹ ವಾಟರ್ ಸಪ್ಲೈನಲ್ಲೂ ಕಡಿತವಾಗಿರುವಂಥದ್ದು ಈ ಎರಡು ಕಾರಣದಿಂದ ಆಗಲೇ ಕೇರಳದಲ್ಲಿ ಭತ್ತ ಬೆಳವಣಿಗೆ ಕಡಿಮೆ ಆಗಿದೆ ಈಗ ಭತ್ತದ ಭೂಮಿಯನ್ನೇ ಸರ್ಕಾರ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗೆ ಉಪಯೋಗಿಸ್ಕೊಂಡಾಗ ಇನ್ನೂ ಇಳಿಕೆ ಆದಾಗ ಅಥವಾ ಇನ್ನೂ ಹಿಂಜರಿಕೆ ಆದಾಗ ಅದು ಕೇರಳದ ಫುಡ್ ಸೆಕ್ಯುರಿಟಿ ಮೇಲೆ ಹೆಚ್ಚಿನ ಎಫೆಕ್ಟ್ ಆಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಉದಾಹರಣೆಗೆ ಎರಡು ವರ್ಷದ ಹಿಂದೆ ಕೇರಳ ಸರ್ಕಾರ ಒಂದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ನಲ್ಲೂ ಸಹ ಕಣ್ಣೂರು ಡಿಸ್ಟಿಕ್ನಲ್ಲಿ ನಡೆದಂತಹ ಈ ಪ್ರಾಜೆಕ್ಟ್ನಲ್ಲೂ ಭತ್ತದ ಭೂಮಿಯನ್ನೇ ವಶಪಡಿಸಿಕೊಂಡು ಆ ಪ್ರಾಜೆಕ್ಟನ್ನು ಡೆವಲಪ್ ಮಾಡಿತ್ತು ಈಗಲಾದರೂ ಸರ್ಕಾರ ರಾಜ್ಯದ ಹಿತಾಸಕ್ತಿಯಲ್ಲಿ ಆಲೋಚಿಸಿ ಈ ಪ್ರಾಜೆಕ್ಟ್ನ ಬಗ್ಗೆ ಇನ್ನೂ ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇದೆ ಹಾಗಾದರೆ ದೇಶ ಅಥವಾ ಸಮಾಜ ಮುಂದೆ ಹೋಗಲು ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡೋದು ತಪ್ಪ ಅಥವಾ ಪ್ರಾಜೆಕ್ಟ್ಸ್ಗಳು ಬರಲೇಬಾರ್ದ ಅನ್ನುವಂತಹ ಪ್ರಶ್ನೆ ಕೆಲವರಲ್ಲಿ ಹುಟ್ಟಬಹುದು ಆವಾಗ ಕೇರಳಕ್ಕೆ ಇರುವಂತಹ ಆಲ್ಟರ್ನೆಟಿವ್ಸ್ ಆಪ್ಷನ್ಸ್ಗಳು ಇದ್ದಾವೆ ಕೇರಳದಲ್ಲಿ ಎಲ್ಲ ಡಿಸ್ಟಿಕ್ಸ್ಗಳಲ್ಲಿ ಹೆಚ್ಚಿನ ಏರ್ಪೋರ್ಟ್ಸ್ಗಳು ಇವತ್ತು ಡೆವಲಪ್ ಆಗಿದ್ದಾವೆ ಅದರ ಜೊತೆಯಲ್ಲಿ ಕೇರಳ ರಾಜ್ಯದಲ್ಲಿ ರೋಡ್ ನೆಟ್ವರ್ಕ್ ಭಾರತದಲ್ಲೇ ಹೆಚ್ಚು ಡೆನ್ಸಿಟಿ ಹೊಂದಿರುವಂತಹ ರೋಡ್ ನೆಟ್ವರ್ಕ್ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಮೂರನೇ ಹಂತದಲ್ಲಿ ನೋಡಿದಾಗ ರೈಲ್ವೆ ಲೈನ್ಗಳು ಕೇರಳದ ಬಹಳಷ್ಟು ಡಿಸ್ಟಿಕ್ಸ್ಗಳಲ್ಲಿ ಕನೆಕ್ಟ್ ಆಗಿರುವಂಥದ್ದು ಕೇರಳಕ್ಕೆ ಇನ್ನೊಂದು ಅಡ್ವಾಂಟೇಜು ಇನ್ಲ್ಯಾಂಡ್ ವಾಟರ್ ವೇಸ್ಗಳನ್ನು ಡೆವಲಪ್ ಮಾಡುವಂಥದ್ದು ಆಗಿರಬಹುದು ಐದನೇ ಹಂತದಲ್ಲಿ ಇದು ಸಮುದ್ರದ ತಟದಲ್ಲಿರೋದ್ರಿಂದ ಇಲ್ಲಿ ಫೆರಿ ಸರ್ವಿಸಸ್ಸನ್ನು ತಿರುವನಂತಪುರದಿಂದ ಕಾಸರಗೋಡ್ ನಡುವೆ ಡೆವಲಪ್ ಮಾಡಬಹುದು ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗೆ ಆಪ್ಷನ್ಸ್ ಇದ್ದಾಗ ಭತ್ತದ ಭೂಮಿ ಅಥವಾ ವೆಟ್ಲ್ಯಾಂಡ್ಸ್ ಎಫೆಕ್ಟ್ ಮಾಡಿ ನಿಸರ್ಗದ ಮೇಲೆ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಬೀಳುತ್ತದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳದೆ ಯಾವುದೇ ಹೊಸ ಪ್ರಾಜೆಕ್ಟ್ ಅನ್ನು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಮಾತನ್ನು ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಮುಂದಿನ ಆರ್ಟಿಕಲ್ ಕೋವಿಡ್ ಶೀಲ್ಡ್ ಸೊ ಈ ಆರ್ಟಿಕಲನ್ನು ಅನ್ನು ನಾವು ಇವತ್ತು ಉತ್ತರಾಖಂಡಲ್ಲಿ ಪುಷ್ಕರ್ ಧಮಿ ಅವರು ತಿರತ್ ಸಿಂಗ್ ರಾವತ್ ಅವರನ್ನ ರಿಪ್ಲೇಸ್ ಮಾಡಿಬಿಟ್ಟು ಹೊಸ ಚೀಫ್ ಮಿನಿಸ್ಟರ್ ಆಗಿ ಉತ್ತರಾಖಂಡ್ ರಾಜ್ಯಭಾರವನ್ನು ಕೈಗೆತ್ತಿಕೊಂಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು ಈ ಆರ್ಟಿಕಲ್ನಲ್ಲಿ ನಮಗೆ ಸು ಮುಖ್ಯವಾಗಿ ವಿಷಯ ಮಾತಾಡ್ತಾ ಇರುವಂಥದ್ದು ಜಿ ಎಸ್ ಪೇಪರ್ ಟು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಅನುಕೂಲವಾಗುವಂಥದ್ದು ಹಿಂದಿನ ಸುದ್ದಿ ವಿಶೇಷಗಳಲ್ಲಿ ನಾವು ನೋಡಿದ್ವಿ ತಿರತ್ ಸಿಂಗ್ ರಾವತ್ ಅವರು ಮುಖ್ಯವಾಗಿ ತಮ್ಮ ಸಿ ಎಂ ಪದವಿಯಿಂದ ರಾಜೀನಾಮೆ ಕೊಟ್ಟಂತಹ ಕಾರಣ ಅವರು ಸಿ ಎಮ್ ಆಗಿ ವಚನ ಸ್ವೀಕರಿಸಿದ ನಂತರ ಆರು ತಿಂಗಳಲ್ಲಿ ಎಮ್ ಎಲ್ ಎ ಆಗಿ ಅಪಾಯಿಂಟ್ ಆಗಬೇಕಾಗಿತ್ತು ಯಾಕಂದರೆ ಅವ್ರು ಎಮ್ ಎಲ್ ಎ ಆಗಿರಲಿಲ್ಲ ಸೊ ನಮ್ಮ ಸಂವಿಧಾನದಲ್ಲಿ ಎಕ್ಸಿಕ್ಯೂಟಿವ್ ಚೀಫ್ ಮಿನಿಸ್ಟರ್ ಆಗಿರಬಹುದು ಅಥವಾ ಪ್ರೈಮ್ ಮಿನಿಸ್ಟರ್ ಲೋಕಸಭೆಯ ಮೆಂಬರ್ ಆಗಿಲ್ಲದೇ ಇದ್ದರೂ ಪ್ರೈಮ್ ಮಿನಿಸ್ಟರ್ ಆಗಬಹುದು ಅಸೆಂಬ್ಲಿಯ ಮೆಂಬರ್ ಆಗಿಲ್ಲದೇ ಇದ್ದರೂ ಚೀಫ್ ಮಿನಿಸ್ಟರ್ ಆಗಬಹುದು ಆದರೆ ಅವರು ಆ ಒಂದು ಪದವಿಯನ್ನು ಸ್ವೀಕರಿಸಿದ ನಂತರದ ಆರು ತಿಂಗಳಲ್ಲಿ ಆ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಲೋಕಸಭೆಯ ಮೆಂಬರ್ ಆಗಿ ಅಪಾಯಿಂಟ್ ಆಗಿರಬೇಕಾಗಿರುವಂಥದ್ದು ಮುಖ್ಯ ಕಂಡೀಷನ್ ಇಟ್ಟಿರುವಂಥದ್ದು ಸೊ ಆ ಒಂದು ಕಂಡೀಷನ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಐವತ್ತೊಂದರ ಅಡಿಯಲ್ಲಿ ಅದು ಹೇಳ್ತಾ ಇರೋ ಹಾಗೆ ಯಾವುದಾದರೂ ಪೋಸ್ಟ್ ವೆಕೆಂಟ್ ಆದಾಗ ಬೈಪೋಲ್ಸ್ ಎಲೆಕ್ಷನ್ಸ್ಗಳನ್ನು ಮುಂದಿನ ಆರು ತಿಂಗಳ ಒಳಗೆ ಮಾಡಬೇಕಾಗಿರುತ್ತದೆ ಆದರೆ ಅದಕ್ಕೆ ಇರುವಂತಹ ಕಂಡೀಷನ್ಸ್ ಮೊದಲನೇದು ಆ ಒಂದು ರಾಜ್ಯದ ಅಸೆಂಬ್ಲಿ ಏನಿದೆಯೋ ಅದರ ಅವಧಿ ಒಂದು ವರ್ಷಕ್ಕಿಂತ ಕಡಿಮೆ ಆಗಿರಬಾರ್ದು ಅಂದರೆ ಐದು ವರ್ಷಗಳು ಪೂರ್ಣವಾಗೋದಕ್ಕೆ ಇನ್ ಒಂದು ವರ್ಷಕ್ಕಿಂತ ಕಡಿಮೆ ಇರಬಾರ್ದು ಆವಾಗ ಬೈಪೋಲ್ಸಿಗೆ ಮುಂದಾಗುತ್ತದೆ ಅಥವಾ ಎಲೆಕ್ಷನ್ ಕಮಿಷನ್ ಆರ್ ಕೇಂದ್ರ ಸರ್ಕಾರ ಸರ್ಟಿಫೈ ಮಾಡಬಾರ್ದು ಕಿ ಆ ರಾಜ್ಯದಲ್ಲಿ ಎಲೆಕ್ಷನ್ಸ್ಗಳು ಈಗ ಸದ್ಯಕ್ಕೆ ಕೈಗೊಳ್ಳಲು ಸಾಧ್ಯವಿಲ್ಲ ಅನ್ನುವಂಥದ್ದು ಸೊ ಈ ಎರಡು ಕಂಡೀಷನ್ಸ್ಗಳು ಇದ್ದಾಗ ಮಾತ್ರ ಅಂದರೆ ಒಂದು ವರ್ಷದಕ್ಕಿಂತ ಮೇಲೆ ಅವಧಿ ಇರಬೇಕು ಆ ರಾಜ್ಯದ ಅಸೆಂಬ್ಲಿದು ಹಾಗೂ ಕೇಂದ್ರ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸರ್ಟಿಫೈ ಮಾಡಬಾರ್ದು ಕಿ ಅಲ್ಲಿ ಎಲೆಕ್ಷನ್ ಮಾಡಲು ಸಾಧ್ಯವಿಲ್ಲ ಅಂತ ಆ ಸಂದರ್ಭದಲ್ಲಿ ಮಾತ್ರ ಬೈಪೋಲ್ಸ್ಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ರೆಪ್ರೆಸೆಂಟೇಶನ್ ಆಫ್ ಪೀಪಲ್ ಆಕ್ಟ್ ಹತ್ತೊಂಬತ್ತು ನೂರ ಐವತ್ತೊಂದರ ಅಡಿಯಲ್ಲಿ ಇರುವಂತಹದ್ದು ಪ್ರಾವಧಾನ ಹಾಗಂತ ಈ ಒಂದು ಪ್ರಾವಧಾನದ ಅಡಿಯಲ್ಲಿ ಬೈಪೋಲ್ ಎಲೆಕ್ಷನ್ಸ್ಗಳು ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಏನೂ ಇಲ್ಲ ಹಿಂದಿನ ಸಮಯದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಹಳಷ್ಟು ಸಂದರ್ಭಗಳಲ್ಲಿ ಬೈಪೋಲ್ ಎಲೆಕ್ಷನ್ಸ್ಗಳನ್ನು ರಾಜ್ಯದ ಅಸೆಂಬ್ಲಿಯ ಅವಧಿ ಒಂದು ವರ್ಷಕ್ಕಿಂತ ಕಡಿಮೆ ಇದ್ದರೂ ಸಹ ಮಾಡಿರುವಂತಹ ಸಂದರ್ಭಗಳನ್ನು ನಾವು ನೋಡಿದ್ವಿ ಸೊ ಇಲ್ಲಿ ಮುಖ್ಯವಾಗಿ ಕೇಂದ್ರ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಏನು ಒಪಿನಿಯನ್ ಇದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ ಅನ್ನುವಂಥದ್ದು ಈ ಒಂದು ಮಾಹಿತಿಯಿಂದ ನಮಗೆ ಗೊತ್ತಾಗುವಂಥದ್ದು ಮೊನ್ನೆ ಅಷ್ಟೇ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್ ಆಗಿದ್ವು ಅದರಲ್ಲಿ ಮಮತಾ ಬ್ಯಾನರ್ಜಿ ಅವರು ಚೀಫ್ ಮಿನಿಸ್ಟರ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಆದರೆ ಅವರು ಸಹ ಎಮ್ ಎಲ್ ಎ ಆಗಿಲ್ಲ ಅಥವಾ ಅಸೆಂಬ್ಲಿಗೆ ಎಲೆಕ್ಟ್ ಆಗಿಲ್ಲ ಮುಂದಿನ ಬೈಪೋಲ್ಸಲ್ಲಿ ಅವರು ಎಮ್ ಎಲ್ ಎ ಆಗಿ ಎಲೆಕ್ಟ್ ಆಗುವಂತಹ ಆಶೆಯನ್ನು ಹೊಂದಿದ್ದಾರೆ ಬಟ್ ಯಾವ ರೀತಿಯಲ್ಲಿ ಆ ಒಂದು ನಿರ್ಧಾರ ತಗೊಳ್ಳಲಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾಕಂದರೆ ಇದುವರೆಗೂ ವೆಸ್ಟ್ ಬೆಂಗಾಲ್ ಅಲ್ಲಿ ನಡಿಬೇಕಾದಂತಹ ಏಳು ಸೀಟ್ಸ್ಗಳಿಗೆ ಬೈಪೋಲ್ ಎಲೆಕ್ಷನ್ಸ್ನ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಹಾಗೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಇದರ ಬಗ್ಗೆ ಆಲೋಚಿಸಿದೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ ಯಾವುದೇ ಪ್ರಜಾಪ್ರಭುತ್ವದ ಸೆಟಪ್ನಲ್ಲಿ ಅಥವಾ ರಾಜಕೀಯ ಲಾಭಕ್ಕೋಸ್ಕರ ಇನ್ನೊಂದು ಪಕ್ಷಕ್ಕೆ ಆಗಿರಬಹುದು ವ್ಯಕ್ತಿಗೆ ಆಗಿರಬಹುದು ಧಕ್ಕೆಯನ್ನು ತರುವಂಥದ್ದು ಸರಿಯಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ನಲ್ಲಿ ಇರುವಂತಹ ಪ್ರಾವಧಾನ ಆ್ಯಂಡ್ ಉತ್ತರಾಖಂಡ್ನಲ್ಲಿ ಬೈಪೋಲ್ ಎಲೆಕ್ಷನ್ಸ್ ಮಾಡಬಹುದಿತ್ತ ಅಥವಾ ಮಾಡೋಕ್ಕಾಗ್ತಾ ಆಗ್ತಾ ಇರಲಿಲ್ವಾ ಅನ್ನುವಂತಹ ಮಾಹಿತಿಯನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ರಾಜಕೀಯ ಮಾಹಿತಿ ನಮಗೆ ಅಷ್ಟರ ಮಟ್ಟಿಗೆ ಉಪಯೋಗ ಇಲ್ಲ ಸೊ ಈ ಆರ್ಟಿಕಲ್ನಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಹತ್ತೊಂಬತ್ತು ನೂರ ಐವತ್ತೊಂದರ ಬಗ್ಗೆ ಮಾಹಿತಿ ಅರ್ಥೈಸ್ಕೊಳ್ಳಬೇಕು ಮುಂದಿನ ಆರ್ಟಿಕಲ್ ಮಿಕ್ಸ್ಡ್ ಬ್ಯಾಗ್ ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಭಾರತದ ಮರ್ಚೆಂಟೈಸ್ ಎಕ್ಸ್ಪೋರ್ಟಿಗೆ ಸಂಬಂಧಿಸಿದಂತೆ ಏನಿದು ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಮೊದಲನೇದಾಗಿ ಅರ್ಥೈಸ್ಕೊಳ್ಳೋಣ ಏನೆಲ್ಲ ಭಾರತದ ರೀಟೇಲ್ ಗೂಡ್ಸ್ ಇದಾವಲ್ಲ ಆ ರೀಟೇಲ್ ಗೂಡ್ಸ್ಗಳ ಡಿಮ್ಯಾಂಡ್ ಅಥವಾ ಬೆಲೆ ಎಷ್ಟರ ಮಟ್ಟಿಗೆ ಫಾರಿನ್ ಮಾರುಕಟ್ಟೆಯಲ್ಲಿ ಇದೆ ಅನ್ನುವಂಥದ್ದು ಈ ಮರ್ಚಂಟೈಸ್ ಎಕ್ಸ್ಪೋರ್ಟ್ ಡಿಸೈಡ್ ಮಾಡುತ್ತದೆ ಈಗ ನಾವು ಇವತ್ತು ಆರ್ಟಿಕಲನ್ನು ಡಿಸ್ಕಸ್ ಮಾಡುವಂತಹ ಮುಖ್ಯ ಉದ್ದೇಶ ಹಿಂದಿನ ಮೂರು ತಿಂಗಳು ಅಂದರೆ ಜೂನ್ ತಿಂಗಳ ಅಂತ್ಯದವರೆಗೆ ಭಾರತ ಸುಮಾರು ನ ತೊಂಬತ್ತ ಐದು ಬಿಲಿಯನ್ ಡಾಲರ್ಸ್ಗಳ ಬಿಸ್ನೆಸ್ಸನ್ನು ಮರ್ಚಂಟೈಸ್ ಎಕ್ಸ್ಪೋರ್ಟ್ನಲ್ಲಿ ಪಡೆದಿರುವಂತಹ ಅದು ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಈ ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ ಜಿ ಎಸ್ ಪೇಪರ್ ತ್ರೀಗೆ ಸಂಬಂಧಿಸಿದಂತೆ ಎಕಾನಮಿಯಲ್ಲಿ ಬಹುಮುಖ್ಯವಾಗಿ ಅನುಕೂಲವಾಗುವಂಥದ್ದು ಎರಡು ಸಾವಿರದ ಇಪ್ಪತ್ತು ಜೂನರಲ್ಲಿ ನಮ್ಮ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ನೋಡಿದಾಗ ಮೂವತ್ತ ಎರಡು ಪಾಯಿಂಟ್ ಐದು ಬಿಲಿಯನ್ ಡಾಲರ್ಗೆ ನಿಂತಿರುವಂಥದ್ದು ಸೊ ಕೋವಿಡ್ ನೈನ್ಟೀನ್ ಸಮಯದ ನಂತರದಲ್ಲಿ ಅಥವಾ ಲಾಕ್ಡೌನ್ನ ಚೇತರಿಕೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ನಲ್ಲಿ ನಾವು ಮಾಡಿರುವಂತಹ ಸಾಧನೆ ಶ್ಲಾಘನೀಯವಾಗಿರುವಂಥದ್ದು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು ಸೊ ಹೇಗೆ ಈ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ನಲ್ಲಿ ಇಷ್ಟು ಲಾಭ ನಾವು ಪಡೆಯಲು ಸಾಧ್ಯವಾಯಿತು ಅನ್ನುವಂಥದ್ದನ್ನು ನೋಡಿದಾಗ ಮೊದಲನೇದು ರೈಸ್ ನಾನ್ ಸೀರಿಯಲ್ಸ್ನಲ್ಲಿ ನಾವು ಮುಖ್ಯವಾಗಿ ಡೆವಲಪ್ಮೆಂಟನ್ನು ಕಾಣಲು ಸಾಧ್ಯವಾಯಿತು ಐರನ್ ಓರಿಗೆ ಸಂಬಂಧಿಸಿದಂತೆ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ತುಂಬ ಜಾಸ್ತಿ ಇದೆ ಮೂರನೇ ಹಂತದಲ್ಲಿ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ನಲ್ಲಿ ಭಾರತದ ಮಾ ಗೂಡ್ಸ್ ಏನಿದಾವೆ ರಿಟೇಲ್ ಮಾರ್ಕೆಟ್ನಲ್ಲಿ ಅವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಳ್ಳೆಯ ಡಿಮಾಂಡ್ನಲ್ಲಿ ಇರುವಂಥದ್ದು ನಾಲ್ಕನೇ ಹಂತದಲ್ಲಿ ಇಂಜಿನಿಯರಿಂಗ್ ಗೂಡ್ಸ್ ಸೊ ಈ ನಾಲ್ಕು ಪ್ರಾಡಕ್ಟ್ಸ್ಗಳಿಂದಾಗಿ ಭಾರತ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದಿಷ್ಟು ಸಾಧನೆ ಮಾಡಲು ಸಾಧ್ಯವಾಯಿತು ಅನ್ನುವಂಥದ್ದು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಹೇಳ್ತಾ ಇರುವ ಹಾಗೆ ಭಾರತ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ನಲ್ಲಿ ಮುಂದಿನ ದಿನಗಳಲ್ಲಿ ನಾನ್ನೂರು ಬಿಲಿಯನ್ ಡಾಲರ್ಗಳ ಬಿಸ್ನೆಸ್ ಮಾಡಲಿದೆ ಅನ್ನುವಂಥದ್ದನ್ನು ಸಹ ಹೇಳ್ತಾ ಇರುವಂಥದ್ದು ಆ್ಯಂಡ್ ಇತಿಹಾಸದಲ್ಲೇ ಇದು ಒಂದು ದೊಡ್ಡ ಸಾಧನೆಯಾಗಿ ಹೊರಬರಲಿದೆ ಅನ್ನುವಂಥದ್ದು ಒಂದು ಕಡೆ ಲಾಭವನ್ನು ಪಡಿತಾ ಇರುವಂತಹ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ನೋಡಿದಾಗ ಜಾಬ್ ಅಥವಾ ಉದ್ಯೋಗ ಅವಕಾಶಗಳನ್ನು ಹುಟ್ಟು ಹಾಕುವಂತಹ ಒಂದಿಷ್ಟು ಇಂಡಸ್ಟ್ರಿಗಳು ಏನಿದಾವೋ ಉದಾಹರಣೆಗೆ ರೆಡಿಮೇಡ್ ಗಾರ್ಮೆಂಟ್ಸ್ ಆಯಿತು ಅಥವಾ ಲೆದರ್ ಆಯಿತು ಅಥವಾ ಟೀ ಆಯಿತು ಈ ಮೂರು ಇಂಡಸ್ಟ್ರಿಗಳಲ್ಲಿ ನಾವು ಎರಡು ಡಿಜಿಟ್ನ ಡಿಕ್ಲೈನ್ ಅಥವಾ ಹಿಂಜರಿಕೆಯನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಣ್ತಾ ಇರುವಂಥದ್ದು ಇವು ಹಿಂದೆ ಉಳ್ಕೊಂಡಾಗ ಆ ಒಂದು ದೇಶದ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಗೆ ನಾವು ಡೆವಲಪ್ ಮಾಡಲು ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ರೆಡಿಮೇಡ್ ಲೆದರ್ ಮತ್ತು ಟೀ ಲೆದರ್ ಹಿಂದುಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನು ಲೆದರ್ ಇಂಡಸ್ಟ್ರಿಗೆ ಕೊಡ್ತಾ ಇರುವಂತಹ ಇನ್ಸೆಂಟಿವ್ಸ್ಗಳನ್ನು ತಡೆ ಹಿಡಿಯಬೇಕು ಅನ್ನುವಂತಹ ನಿರ್ದೇಶನವನ್ನು ಭಾರತಕ್ಕೆ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಆ ಒಂದು ಇನ್ಸೆಂಟಿವ್ಸ್ ಅಥವಾ ರಫ್ತು ಮಾಡಬೇಕಾದ್ರೆ ಒಂದಿಷ್ಟು ಇನ್ಸೆಂಟಿವ್ಸ್ಗಳನ್ನು ಕೊಡಲಾಗುತ್ತದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಹೆಚ್ಚಾಗಲಿ ಸೊ ದಟ್ ಬೆಲೆ ಕಡಿಮೆ ಆಗುತ್ತದೆ ಅನ್ನೋಂಥದ್ದಂತ ಡಬ್ಲ್ಯೂ ಟಿ ಕೊಟ್ಟಂತಹ ನಿರ್ದೇಶನ ಮತ್ತು ಕೋವಿಡ್ ಇಂದಾಗಿ ಲೆದರ್ ಇಂಡಸ್ಟ್ರಿ ಹಿಂದೆ ಉಳ್ಕೊಳ್ಳೋದಕ್ಕೆ ಕಾರಣವಾಯಿತು ಟೀ ಭಾರತದ ಟೀ ಬಗ್ಗೆ ಮಾತಾಡಬೇಕು ಅಂತಂದರೆ ನಾವು ಟೀ ಒಂದು ಇಂಡಸ್ಟ್ರಿನಲ್ಲಿ ಪ್ರಾಡಕ್ಟ್ಸ್ಗಳನ್ನು ಡೈವರ್ಸಿಫೈ ಮಾಡೋದರಲ್ಲಿ ವಿಫಲರಾಗಿದ್ದೀವಿ ಮತ್ತು ಮಾರ್ಕೆಟ್ ಮಾಡೋದರಲ್ಲಿ ಹಿಂದುಳ್ಕೊಂಡಿದ್ದೀವಿ ಈ ಎರಡು ಕಾರಣದಿಂದಾಗಿ ಟೀ ಇಂಡಸ್ಟ್ರಿ ಇವತ್ತು ಭಾರತದ ರಿಟೇಲ್ ಮಾರ್ಕೆಟಲ್ಲಿ ಏನಿದೆಯೋ ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಿಮಾಂಡನ್ನು ಪಡ್ಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಸೊ ಒಂದು ಕಡೆ ನಾವು ಲಾಭವನ್ನು ಪಡಿತಾ ಇದ್ದರೂ ಭಾರತದಲ್ಲಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವಂತಹ ಒಂದಿಷ್ಟು ಇಂಡಸ್ಟ್ರಿಗಳ ಬಗ್ಗೆಯೂ ನಾವು ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯ ಬಗ್ಗೆ ಇಲ್ಲಿ ಲೇಖಕರು ಪಾಲಿಸಿ ಮೇಕರ್ಸ್ಗೆ ತಿಳಿಸಲು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಮುಂದಿನ ಆರ್ಟಿಕಲ್ ಹೌ ಹ್ಯಾಸ್ ಛತ್ತೀಸ್ಗಢ ಹಿಸ್ಟಾರಿಕ್ ಜಜ್ಮೆಂಟ್ ಈ ಆರ್ಟಿಕಲ್ನ ನಾವು ಇವತ್ತು ಜುಲೈ ಐದು ಎರಡು ಸಾವಿರದ ಇಪ್ಪತ್ತೊಂದರ ಸದ್ಯ ವಿಶ್ಲೇಷಣೆಯಲ್ಲಿ ಯಾಕೆ ನೋಡ್ತಾ ಇದ್ದೀವಿ ಅಂತಂದ್ರೆ ಇವತ್ತಿಂದ ಸರಿಸುಮಾರು ಹತ್ತು ವರ್ಷಗಳ ಹಿಂದೆ ಜುಲೈ ಐದು ಎರಡು ಸಾವಿರದ ಹನ್ನೊಂದರಂದು ಸರ್ವೋಚ್ಚ ನ್ಯಾಯಾಲಯವು ಒಂದು ಸಲ್ವಾ ಜುಡುಮ್ ಜಜ್ಮೆಂಟನ್ನು ಕೊಟ್ಟಿತ್ತು ಏನಿದು ಸಲ್ವಾ ಜುಡುಮ್ ಜಜ್ಮೆಂಟ್ ಅಂತಂದರೆ ಆವಾಗ ಛತ್ತೀಸ್ಗಢ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರ್ಕೊಂಡ್ಬಿಟ್ಟು ಯಾರೆಲ್ಲ ಮಾವೋಯಿಸ್ಟ್ಗಳು ಸರೆಂಡರ್ ಆಗಿರ್ತಾರೋ ಹಾಗೂ ಅನ್ಟ್ರೈನ್ಡ್ ಅಂದರೆ ಯಾವುದೇ ಟ್ರೈನಿಂಗ್ ಇಲ್ಲದಂತಹ ಗ್ರಾಮವಾಸಿಗಳನ್ನು ಸ್ಪೆಷಲ್ ಪೊಲೀಸ್ ಆಫೀಸರ್ಸ್ಗಳಾಗಿ ನಿಯೋಜಿಸಿ ಆ ಒಂದು ರಾಜ್ಯದಲ್ಲಿ ಮಾವೋಯಿಸ್ಟ್ಗಳ ವಿರುದ್ಧ ಹೊಡೆದಾಡಲು ಉಪಯೋಗಿಸ್ತಾ ಇತ್ತು ಅದನ್ನು ಅಸಂವಿಧಾನಿಕವಾಗಿದೆ ಅಥವಾ ಅನ್ಕಾನ್ಸ್ಟಿಟ್ಯೂಷನ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಸರ್ವೋಚ್ಚ ನ್ಯಾಯಾಲಯವು ಈ ಜಜ್ಮೆಂಟ್ನಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಹೇಳಿತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತೊಂದು ಆದರೂ ಸಹ ಛತ್ತೀಸ್ಗಢ ಸರ್ಕಾರ ಈ ಒಂದು ಜಜ್ಮೆಂಟನ್ನು ಇಂಪ್ಲಿಮೆಂಟ್ ಮಾಡದೇ ಇರುವಂಥದ್ದು ವಿಷಾದನೀಯ ಅನ್ನುವಂಥದ್ದನ್ನು ಹೇಳಲು ಲೇಖಕರು ಇಲ್ಲಿ ಪ್ರಯತ್ನಿಸ್ತಿರುವಂಥದ್ದು ಈ ಒಂದು ಜಜ್ಮೆಂಟ್ ಅನಂತರ ರಾಜ್ಯ ಸರ್ಕಾರ ಮಾಡಿದಂತಹ ಒಂದು ಕೆಲಸ ಸ್ಪೆಷಲ್ ಪೊಲೀಸ್ ಆಫೀಸರ್ಸ್ ಅಂತ ಹೇಳಿ ಏನು ನಿಯೋಜನೆ ಮಾಡಲಾಗ್ತಿತ್ತೋ ಅವರನ್ನು ಡಿಸ್ಟಿಕ್ಟ್ ರಿಸರ್ವ್ ಗಾರ್ಡ್ಗಳಾಗಿ ಬದಲಾಯಿಸಲಾಗಿದೆ ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ಬದಲಾವಣೆ ಆಗಿಲ್ಲ ಯಾವುದೇ ಟ್ರೈನಿಂಗ್ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಕೈಲಿ ಆಟೋಮೆಟಿಕ್ ವೆಪನ್ಸ್ಗಳನ್ನು ಕೊಟ್ಟು ಪೊಲೀಸ್ ಫೋರ್ಸ್ನಲ್ಲಿ ಜಾಯಿನ್ ಮಾಡಿಕೊಂಡು ಮಾವೋಯಿಸ್ಟ್ಗಳ ವಿರುದ್ಧ ಹೊಡೆದಾಡಲು ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು ಸರಿ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು ಈ ಒಂದು ಹೊಡೆದಾಟದಲ್ಲಿ ಹೆಚ್ಚಿನ ಸಾವು ಈ ಅನ್ಟ್ರೈನ್ಡ್ ಗ್ರಾಮವಾಸಿಗಳು ಅಥವಾ ಸರೆಂಡರ್ ಆದಂತಹ ಮಾವೋಯಿಸ್ಟ್ಗಳೇ ಸಾಯ್ತಾರೆ ಹೊರತು ಅದರಿಂದಾಗಿ ಯಾವುದೇ ಲಾಭವೂ ಪಡೆಯಲು ಸಾಧ್ಯವಾಗಿಲ್ಲ ಹಾಗೆ ಇವರಿಗೆ ಸಿಗುವಂತಹ ವೇತನವೂ ಸಹ ಒಬ್ಬ ಕಾನ್ಸ್ಟೇಬಲ್ಕಿನ ಕಡಿಮೆ ಇರುತ್ತದೆ ಈ ಒಂದು ಕಾರಣಗಳನ್ನು ಪರಿಗಣನೆಗೆ ತಗೊಂಡು ಸಲ್ವಾಡ್ ಜುಡುಮ್ ಜಜ್ಮೆಂಟನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ ಮಾಡಲಾಗಿತ್ತು ಅಥವಾ ಜಾರಿಗೆ ತರಲಾಗಿತ್ತು ಸಲ್ವಾ ಜುಡುಮ್ ಅಂತಂದರೆ ಯಾರೆಲ್ಲ ಮಾವೋಯಿಸ್ಟ್ ವ್ಯಕ್ತಿಗಳು ಸರೆಂಡರ್ ಆಗಿರ್ತಾರೋ ರಾಜ್ಯಕ್ಕೆ ಹಾಗೂ ಗ್ರಾಮವಾಸಿಗಳನ್ನು ಉಪಯೋಗಿಸ್ಕೊಂಡು ಒಂದು ಕ್ಯಾಂಪನ್ನು ಡೆವಲಪ್ ಮಾಡಲಾಗಿತ್ತು ಅದನ್ನೇ ನಾವು ಸಲ್ವಾ ಜುಡುಮ್ ಅಂತ ಕರಿತಾಯಿದ್ದೀವಿ ಈ ಒಂದು ಗ್ರಾಮವಾಸಿಗಳು ಶಾಲಾ ಅಥವಾ ಪಬ್ಲಿಕ್ ಪ್ರಾಪರ್ಟೀಸ್ಗಳನ್ನು ಕೇಳ್ತಾ ಇರುವಂಥದ್ದು ಅವರ ಮಕ್ಕಳ ಬೆಳವಣಿಗೆಗೆ ಹಾಗೂ ಸಮಾಜದ ಉದ್ಧಾರಕ್ಕೆ ಬಟ್ ಅಲ್ಲಿನ ಸರ್ಕಾರ ಹೆಚ್ಚಿಗೆ ಸಲ್ವಾ ಜುಡುಮ್ ಕ್ಯಾಂಪ್ಸ್ಗಳನ್ನು ಡೆವಲಪ್ ಮಾಡೋದರಲ್ಲಿ ಇಂಟ್ರೆಸ್ಟೆಡ್ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಫೇಕ್ ಎನ್ಕೌಂಟರ್ಸ್ಗಳು ಆ್ಯಂಡ್ ಆ ಒಂದು ಗ್ರಾಮವಾಸಿಗಳು ಏನಾದರೂ ಸಲ್ವಾ ಜುಡುಮಿಗೆ ಜಾಯಿನ್ ಆಗಲು ಒಪ್ಪದೇ ಇದ್ದಿದ್ದಲ್ಲಿ ಆದಂತಹ ವಿರೋಧಗಳು ಹಳ್ಳಿಗಳನ್ನೇ ಸುಟ್ಟು ಹಾಕಲಾಯಿತು ಎಷ್ಟೋ ಎನ್ಕೌಂಟರ್ಸ್ಗಳು ಮಾಡಲಾಯಿತು ಉದಾಹರಣೆಗೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಸುಮಾರು ನೂರ ಎಂಬತ್ತ ಏಳು ಸಾವುಗಳು ಫೇಕ್ ಎನ್ಕೌಂಟರ್ಸ್ಗಳಾಗಿ ತೋರಿಸಲಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ಎರಡು ಸಾವಿರದ ಹದಿನಾಲ್ಕು ಆಯಿತು ಎರಡು ಸಾವಿರದ ಹತ್ತೊಂಬತ್ತು ಆಯಿತು ಯಾವ ಸರ್ಕಾರವು ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಪ್ರಾಮಿಸಸ್ಗಳನ್ನು ಉಳಿಸ್ಕೊಂಡಿಲ್ಲ ಈ ಒಂದು ಭಾಗದಲ್ಲಿ ಆಗ್ತಾ ಇರುವಂತಹ ವಿರೋಧ ಅಥವಾ ಅನ್ಯಾಯವನ್ನು ತಡೆ ಹಿಡಿಯುವ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಅಟ್ಲೀಸ್ಟ್ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಹತ್ತು ವರ್ಷಗಳ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ತೀರ್ಪನ್ನು ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ನ್ಯಾಯ ಮತ್ತು ರೂಲ್ ಆಫ್ ಅನ್ನು ಎತ್ತಿ ಹಿಡಿಯುವಂತಹ ಪ್ರಯತ್ನಗಳನ್ನು ನಡೆಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ಜೈ ಹಿಂದ್ ಜೈ ಕರ್ನಾಟಕ